ಕುಮಾರೇಂದ್ರ ಶಿವನಪ್ಪ ರಡ್ಡೇರಟ್ಟಿ ಎಂಬ ಹೆಸರಿನಿಂದ ಚಿರಪರಿಚಿತರಾದ ಇವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಖಾನಟ್ಟಿ ಎಂಬ ಪುಟ್ಟ ಗ್ರಾಮದಲ್ಲಿ ಜುಲೈ 7, 1993 ತಂದೆ ಶಿವನಪ್ಪ, ತಾಯಿ ಯಲ್ಲವ್ವ ಇವರ 5ನೆಯ ಸುಪುತ್ರನಾಗಿ ಜನಿಸಿದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು RDS ಮೂಡಲಗಿ ಹಾಗೂ BA ಪದವಿಯನ್ನು ಮೂಡಲಗಿ ಶಿಕ್ಷಣ ಸಂಸ್ಥೆಯಲ್ಲಿ ಪೂರೈಸಿದರು. ಚಿಕ್ಕಂದಿನಿಂದಲೇ ಕಲೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ PUCಯಲ್ಲಿ ಸಾಹಿತ್ಯ ಲೋಕಕ್ಕೆ ಧುಮುಕಿದರು. ಹಾಗೂ ಅಪಾರ ಸ್ನೇಹಿತರನ್ನು ಹೊಂದಿರುವ ಇವರು ಹಾಸ್ಯ ಲೋಕದಲ್ಲಿ ಎತ್ತಿದ ಕೈ, ಎಲ್ಲರನ್ನು ಖುಷಿಯಾಗಿಸೋದೇ ಇವರ ಕಾಯಕ. ಸದ್ಯ ಕೃಷಿಯನ್ನು ಅವಲಂಬಿಸಿರುವ ಇವರು ಬಿಡುವಿನ ವೇಳೆಯಲ್ಲಿ ಪುಸ್ತಕ ಓದುವ ಬರೆಯುವ ಹವ್ಯಾಸ ಹೊಂದಿದ್ದಾರೆ. ಈಗಾಗಲೇ 3 ಪುಸ್ತಕಗಳನ್ನು ಬರೆದಿರುವ ಇವರು ಮನಸ್ಸೆಂಬ ಮಂದಿರದಲ್ಲಿ ಪ್ರಕಟವಾಗಿರುವ ಹಡೆದವ್ವ ಎಂಬ ಕವನ ಸಂಕಲನಕ್ಕೆ ರಾಜ್ಯ ಮಟ್ಟದ ಕಾವ್ಯಶ್ರೀ ಪ್ರಶಸ್ತಿಯು ಲಭಿಸಿದೆ. ಅಷ್ಟೇ ಅಲ್ಲದೆ ಅನೇಕ ಸನ್ಮಾನಗಳು ಕೂಡ ಇವರಿಗೆ ಸಂದಿವೆ. ಉತ್ತರ ಕರ್ನಾಟಕ ಶೈಲಿಯ ಸಾಂಸಾರಿಕ ಹಾಗೂ ಸಾಮಾಜಿಕ ನಾಟಕವನ್ನು ಸ್ವತಃ ತಾವೇ ಬರೆದು ನಟಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಇವರ ಬರವಣಿಗೆ ಜಗತ್ಪ್ರಸಿದ್ಧವಾಗಲಿ ಎಂದು ಹಾರೈಸೋಣ.